ನೀವು ಕೆಲವು ನಿಮ್ಮ ಬಿಜೆಪಿ ಅಭ್ಯರ್ಥಿಗಳಿಗೆ ನೀವು ಸಹಾಯ ಮಾಡಿದ್ದೀರಾ ಮತ್ತೆ ಅವರಿಗೆ ಅನ್ಯಾಯ ಮಾಡಿದ್ದೀರಾ? ಈಗ ಒಂದು ನಿಮಿಷ, ಫಸ್ಟ್ ಆಫ್ ಆಲ್ ಅವ್ರದ್ದು ಯಾವುದೋ ನಾಮಪತ್ರ ತಿರಸ್ಕಾರ ಆಗಿಲ್ಲಲ್ವಾ, ಅದೇ ಸಾಕ್ಷಿ ನಾವು ಇಂಟರ್ಫಿಯರ್ ಆಗಿಲ್ಲ. ನಿನ್ನೆ ಎಲ್ಲ ಮುಗಿದೋಗಿದೆ, ಮತ್ತೆ ಪದೇ ಪದೇ ಅಂದರೆ ಅವ್ರಿಗೇನು ಬೇರೆ ಇಶ್ಯೂ ಇಲ್ಲ, ಇಂಥದ್ದೇ ಇಶ್ಯೂ ಮಾತಾಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಅದೇ ಅವರೆಲ್ಲ ಹೇಳೋದಕ್ಕೆ ಉತ್ತರ ಕೊಡೋಕ್ಕಾಗಲ್ಲ. ಈಗ ಅವ್ರು ಸಿದ್ದರಾಮಯ್ಯ ಹೆಂಗೆ ಮುಗಿಸ್ತಾ ಇದ್ದಾರೆ ನನಗೆ ಗೊತ್ತಿಲ್ವ. ಸಿದ್ದರಾಮಯ್ಯ ಅವ್ರನ್ನ ಕಳೆದ ಬಾರಿ ಚಾಮುಂಡೇಶ್ವರಿಯಲ್ಲಿ ಮುಗಿಸಿದ್ರು, ಈ ಸತಿ ವರ್ಣದಲ್ಲಿ ಮುಗಿಸೋದಕ್ಕೆ ಏನು ಅನ್ನೋರ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ನಾನೇನು ವಿಶೇಷವಾಗಿ ಹೇಳಬೇಕಾಗಿಲ್ಲ. ಈ ಥರದ ಮಾತುಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಆಯ್ತಲ್ಲ. ಅಲ್ಲ ನಾನು ಹೇಳಾಯ್ತು, ಅದು ಮುಗಿತದೆ. ಅಲ್ಲ ಹೆಂಗೆ ಚುನಾವಣೆ ಪ್ರಚಾರ ಮಾಡಬೇಕು, ಹೆಂಗೆ ಎಲ್ಲೆಲ್ಲಿ ಹೆಚ್ಚು ಒತ್ತು ಕೊಡಬೇಕು, ಯಾವ ಕಾನ್ಸ್ಟಿಟ್ಯೂನ್ಸಿ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಚುನಾವಣೆಯ ನೀತಿಯ ರಣನೀತಿಯ ಚರ್ಚೆ ಆಗಿದೆ. ಎಲ್ಲವೂ ನಿಮ್ಗೆ ಹೇಳೋಕ್ಕಾಗಲ್ಲ. ಬಿಜೆಪಿ ಡ್ಯಾಮ್ ಒಡೆದೋಗಿದೆ ಇವತ್ತು. ಈಗ ಕಾಂಗ್ರೆಸ್ಸಿನಲ್ಲಿ ಗುಂಡಿಯಲ್ಲಿ ನೀರೇ ಇಲ್ಲ, ಅದನ್ನ ಬಂದು ನೋಡ್ಕೊಳ್ಳೆ. ಇಷ್ಟೇ ಹೇಳ್ತೀನಿ. ಅಮಿತ್ ಶಾ ಅವರೇನು ಪ್ರಚಾರ ಮಾಡ್ತಾರೆ ಪ್ರಧಾನಿಯವರು, ಅದೆಲ್ಲ ಡಿಟೇಲ್ ಪಾರ್ಟಿಯವರು ಹೇಳ್ತಾರೆ. ನಾವು ಡ್ಯಾಮ್ ಹೊಡೆದಾಗಿದ್ದು ಒಂದು ನಿದರ್ಶನ ನೋಡಿದ್ವಿ 2013. ಅಂತ ಬೆಳವಣಿಗೆ ಈ ಬಾರಿ ಆಗಿದೆ. ಹಾಗಾದ್ರೆ ಲಿಂಗ ಡ್ಯಾಮ್ ಯಾವಾಗ ಹೊಡೆದಿದೆ? 2013 ಏನ್ ಮಾತಾಡ್ತೀರಾ ನೀವು? 2013 ಎಲ್ಲಿ ಹೊಡೆದಿದ್ದೆ? ಕರೆಕ್ಟ್ ರೆಫರೆನ್ಸ್ ಹೇಳಿ ಫಸ್ಟ್. ಮೂರು ಪಾರ್ಟಿ ಆಗಿ ಅದು ಕಾಂಗ್ರೆಸ್ಗೆ ಲಾಭ ಆಯ್ತು ಅಂತ ತಾವು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು. ಅದು ಪೊಲಿಟಿಕಲ್ ಲಿಂಗಾಯ್ತಲ್ಲ, ಪೊಲಿಟಿಕಲ್ ಅದು ಪೊಲಿಟಿಕಲ್ ಪಾರ್ಟಿ ಆಯಿತು. ಬಟ್ ಲಿಂಗಾಯತರು ಯಾವಾಗಲೂ ಕೂಡ ಪ್ರಬುದ್ಧ ಮತದಾರರಿದ್ದಾರೆ. ಹೀಗಾಗಿ ಅವ್ರಿಗೆ ಗೊತ್ತಿದೆ ಇಂಥ ಅದು. ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಆದ ಮೇಲೆ ಪಕ್ಷ ಏನು ಮಾಡೋಕ್ಕಾಗಲ್ಲ. ಮತ್ತು ಎಲ್ಲ ಪ್ರೊಸೀಡಿಂಗ್ಸ್ ಆಗಿರ್ತದೆ, ವಿಡಿಯೋ ಆಗಿರ್ತದೆ. ಹಾಗಾಗಿ ಯಾರು ಏನು ಮಾಡೋ, ಯಾವ ಪಕ್ಷನೂ ಇಂಟರ್ಫಿಯರ್ ಆಗಬೇಕಾಗಲ್ಲ.